ಎಂ ಕೆ ಹುಬ್ಬಳ್ಳಿಯಲ್ಲಿರುವ ಅಶ್ವತ್ಥ ಲಕ್ಷ್ಮೀ ನರಸಿಂಹ ದೇವಾಲಯವು ಲಕ್ಷ್ಮೀ ನರಸಿಂಹ ದೇವರಿಗೆ ಅರ್ಪಿತವಾದ ದೇವಾಲಯವಾಗಿದೆ. ಇದು ಮಲಪ್ರಭಾ ನದಿಯ ದಡದಲ್ಲಿರುವ ಕರ್ನಾಟಕದ ಪವಿತ್ರ ನರಸಿಂಹ ಕ್ಷೇತ್ರವಾಗಿದೆ. ದಕ್ಷಿಣ ಭಾರತದಾದ್ಯಂತ ನರಸಿಂಹ ದೇವರ ಅಸಂಖ್ಯಾತ ದೇವಾಲಯಗಳಿವೆ. ಅಂತಹ ಒಂದು ದೇವಾಲಯವೆಂದರೆ ಬೆಳಗಾವಿ ಜಿಲ್ಲೆಯ ಅಶ್ವತ್ಥ ಲಕ್ಷ್ಮೀ ನರಸಿಂಹ ದೇವಾಲಯ. ಈ ದೇವಾಲಯವು ಮಲಪ್ರಭಾ ನದಿಯ ದಡದಲ್ಲಿದೆ. ಇದನ್ನು ಮೂಲತಃ ಮಲಪಹಾರಿ ನದಿ ಎಂದು ಕರೆಯಲಾಗುತ್ತಿತ್ತು. ಅಶ್ವತ್ಥ ಲಕ್ಷ್ಮೀ ನರಸಿಂಹ ದೇವಸ್ಥಾನವು ಮೂರು ಪ್ರಮುಖ ತೀರ್ಥಗಳನ್ನು ಹೊಂದಿದೆ. ಶಿವಲಿಂಗ, ಶ್ರೀ ಅಶ್ವತ್ಥ ಲಕ್ಷ್ಮೀ ನರಸಿಂಹ ದೇವಸ್ಥಾನ ಮತ್ತು ಅಚ್ಯುತರಾಯನ ಕಟ್ಟೆ ಎನ್ನಬಹುದು. ಅಶ್ವತ್ಥ ಲಕ್ಷ್ಮೀ ನರಸಿಂಹ ದೇವಾಲಯದ ಇತಿಹಾಸ ನೋಡುವುದಾದರೆ, ಪ್ರಾಚೀನ ಕಾಲದಲ್ಲಿ ಚೌವನ ಋಷಿಯು ಭರತವರ್ಷದ ಭ್ರಮಣದಲ್ಲಿದ್ದಾಗ ತನ್ನ ಶಿಷ್ಯರೊಂದಿಗೆ ಇಲ್ಲಿಗೆ ಬಂದನು. ಅವರು ಈ ಸ್ಥಳದ ವಿಲಕ್ಷಣ ಮತ್ತು ಪ್ರಶಾಂತ ಸೌಂದರ್ಯಕ್ಕೆ ಆಕರ್ಷಿತರಾದರು ಮತ್ತು ಇಲ್ಲಿ ತಮ್ಮ ಆಶ್ರಮವನ್ನು ನಿರ್ಮಿಸಲು ಬಯಸಿದ್ದರು. ಅವರು ಶಿವನ ಕಟ್ಟ ಆರಾಧಕರಾಗಿದ್ದರು. ಆದುದರಿಂದ ಇಲ್ಲಿ ಶಿವಲಿಂಗವನ್ನು ಪ್ರತಿಷ್ಠಾಪಿಸಿ ಹಲವು ವರ್ಷಗಳ ಕಾಲ ತಪಸ್ಸನ್ನು ಆಚರಿಸಿ ಶಿವನ ಆರಾಧನೆಯಲ್ಲಿ ತಮ್ಮನ್ನು ತೊಡಗಿಸಿಕೊಂಡಿದ್ದರು. ಕೆಲವು ವರ್ಷಗಳ ನಂತರ ಅವರು ಜನರ ಕಲ್ಯಾಣಕ್ಕಾಗಿ ದೊಡ್ಡ ಯಾಗವನ್ನು ಮಾಡಿದರು. ತ್ಯಾಗವು ಹಲವು ವರ್ಷಗಳ ಕಾಲ ನಡೆಯಿತು. ಒಂದು ದಿನ ಯಜ್ಞವು ನಡೆಯುತ್ತಿರುವಾಗ ಚೌವನ ಮುನಿಯ ಶಿಷ್ಯರು ಆ ಯಜ್ಞವನ್ನು ಸ್ವೀಕರಿಸುವವರ ಬಗ್ಗೆ ಕೇಳಿದರು. ಚೌವನ ಮುನಿಯು ಸ್ವಲ್ಪ ಹೊತ್ತು ಧ್ಯಾನಿಸಿ ಆ ಯಜ್ಞದ ನೈವೇದ್ಯವನ್ನು ಸ್ವೀಕರಿಸುವವನು ನರಸಿಂಹ ಎಂದು ಉತ್ತರಿಸಿದನು. ಚೌವನ ಮುನಿಯು ಶೈವಾನಾದುದರಿಂದ ನರಸಿಂಹನಿಗೆ ನೈವೇದ್ಯವನ್ನು ಹೇಗೆ ಅರ್ಪಿಸಬಹುದು ಎಂದು ಶಿಷ್ಯರೆಲ್ಲರೂ ಆಶ್ಚರ್ಯಪಟ್ಟರು. ನಾರಾಯಣನೇ ಯಜ್ಞಪತಿ ಎಂದು ಚೌವನ ಮುನಿ ಸ್ಪಷ್ಟಪಡಿಸಿದರು. ಅವನು ಎಲ್ಲ ಯಜ್ಞಗಳನ್ನು ಸ್ವೀಕರಿಸುವವನು. ಋಷಿ ಚೌವನನ ಸೂಚನೆಯಂತೆ ಋತ್ವಿಕರು ನರಸಿಂಹ ದೇವರಿಗೆ ಯಜ್ಞವನ್ನು ಅರ್ಪಿಸಿದರು. ನಂತರ ಮಹರ್ಷಿ ಚೌವನನು ಮಲಪಹಾರಿ ನದಿಯಿಂದ ಶೀಲವನ್ನು ತೆಗೆದುಕೊಂಡು ಅದರಲ್ಲಿ ನರಸಿಂಹನನ್ನು ಆವಾಹನೆ ಮಾಡಿದನು. ಅವರು ಷೋಡೋಪಚಾರದಿಂದ ಶೀಲವನ್ನು ಪೂಜಿಸಿದರು ಮತ್ತು ನರಸಿಂಹ ದೇವರಿಗೆ ಯಜ್ಞವನ್ನು ಅರ್ಪಿಸಿದರು. ಹಲವು ದಿನಗಳ ನಂತರ ಭಗವಾನ್ ನರಸಿಂಹನನ್ನು ಆಂಧ್ರ ಪ್ರದೇಶದ ಗದ್ವಾಲ್ಗೆ ತೆರಳಲು ಚೌವನ ಋಷಿಯು ಆದೇಶಿಸಿದನು. ಚೌವನ ಮುನಿಯು ನರಸಿಂಹ ದೇವರನ್ನು ಮಲಪ್ರಭಾ ನದಿಯಲ್ಲಿ ಮುಳುಗಿಸಿ ಅಲ್ಲಿಂದ ಹೊರಟನು. ಇನ್ನು ಈ ಅಶ್ವತ್ಥ ಲಕ್ಷ್ಮೀ ನರಸಿಂಹ ದೇವಸ್ಥಾನದ ಇತಿಹಾಸ ನೋಡುವುದಾದರೆ, ಅಶ್ವತ್ಥ ಲಕ್ಷ್ಮೀ ನರಸಿಂಹ ದೇವಸ್ಥಾನದಲ್ಲಿ ನರಸಿಂಹ ದೇವರನ್ನು ಪುನರ್ ಪ್ರತಿಷ್ಠಾಪಿಸಲಾಗಿದೆ ಎನ್ನಬಹುದು. ಸ್ನೇಹಿತರೆ, ಶ್ರೀ ರಾಘವೇಂದ್ರ ಸ್ವಾಮಿಗಳು ಸಮಕಾಲೀನರಾದ ಶ್ರೀ ಯಾದವರ್ಯರು ಅಶ್ವತ್ಥ ಲಕ್ಷ್ಮೀ ನರಸಿಂಹ ದೇವಸ್ಥಾನಕ್ಕೆ ಭೇಟಿ ನೀಡಿದ್ದರು. ಅವರು ಚೌವನ ಋಷಿಯಿಂದ ಪೂಜಿಸಲ್ಪಟ್ಟ ಅರಳಿಮರ ಮತ್ತು ಶಿವಲಿಂಗವನ್ನು ನೋಡಿದರು. ತಪಸ್ಸನ್ನು ಆಚರಿಸಲು ಇದು ಸೂಕ್ತ ಸ್ಥಳ ಎಂದು ಅವರು ತೀರ್ಮಾನಿಸಿದ್ದರು. ಅವರು ನರಸಿಂಹ ದೇವರ ನಿಸ್ವಾರ್ಥ ಭಕ್ತಿಯಲ್ಲಿ ತೊಡಗಿದ್ದರು. ಆತನ ಭಕ್ತಿಯಿಂದ ಸಂತುಷ್ಟನಾದ ನರಸಿಂಹನನು ಲಕ್ಷ್ಮೀದೇವಿ, ಕಾಮಧೇನು, ಸೂರ್ಯ, ಚಂದ್ರ, ಶಂಖ, ಚಕ್ರ, ಗದಾ, ಪದ್ಮ, ಗರುಡ ಸೇರಿದಂತೆ ಸಪ್ತಗಣಗಳ ಸಮೇತ ಆತನ ಕನಸಿನಲ್ಲಿ ದರ್ಶನ ನೀಡಿದನು. ಭಗವಂತನನ್ನು ನೋಡಿದ ಯಾದವರ್ಯರು ವಶಿಷ್ಠ ಕೃಷ್ಣ ಮಹಿದೇಹಿ ಕರಾವಲಂಬಂ ಎಂದು ಹಾಡನ್ನು ಹಾಡುವ ಮೂಲಕ ಆತನನ್ನು ವೈಭವೀಕರಿಸಿದರು. ಆಗ ನರಸಿಂಹದೇವರು ಯಾದವರ್ಯನ್ನು ಅಪ್ಪಿಕೊಂಡರು. ಭಗವಾನ್ ನರಸಿಂಹನನ್ನು ಯಾದವರ್ಯರು ನದಿಯಿಂದ ನರಸಿಂಹ ಶಿಲೆಯನ್ನು ತೆಗೆದುಹಾಕಲು ಕೇಳಿಕೊಂಡನು. ಅವನ ರೂಪವನ್ನು ಈಗ ಗಂಧದ ಇದರಿಂದ ಬಳಸಿ ಅದನ್ನು ಪೂಜಿಸಲು ಪ್ರಾರಂಭಿಸಿದನು. ಯಾದವರ್ಯರು ನದಿಗೆ ಧಾವಿಸಿದರು. ಅನೇಕ ಶಿಲೆಗಳಿದ್ದುದರಿಂದ ಯಾವ ಕಲ್ಲನ್ನು ಹೊರ ತೆಗೆಯಬೇಕೆಂದು ನಿರ್ಧರಿಸಲು ಸಾಧ್ಯವಾಗಲಿಲ್ಲ. ಅವರು ಮಾರ್ಗದರ್ಶನಕ್ಕಾಗಿ ಭಗವಂತನನ್ನು ಪ್ರಾರ್ಥಿಸಿದರು. ದರ್ಬೆ ಹುಲ್ಲನ್ನು ನೀರಿನಲ್ಲಿ ಬಿಡುವಂತೆ ಆಕಾಶದಲ್ಲಿ ಆಕಾಶವಾಣಿಯೊಂದು ಕೇಳಿಸಿತು. ನದಿಯ ಪ್ರವಾಹಕ್ಕೆ ವಿರುದ್ಧವಾಗಿ ಹುಲ್ಲು ಹರಿದು ಬೆಂಕಿ ಹೊತ್ತಿಕೊಂಡ ಸ್ಥಳವನ್ನು ಪೂಜಿಸಲು ಅವನು ಆ ಶಿಲೆಯನ್ನು ತೆಗೆಯಬೇಕಾಯಿತು. ಭಗವಂತನ ಸೂಚನೆಯಂತೆ ಯಾದವರ್ಯರು ಶಿಲೆಯನ್ನು ತಂದು ಅದರ ಮೇಲೆ ಶ್ರೀ ಲಕ್ಷ್ಮೀ ನರಸಿಂಹನ ರೂಪವನ್ನು ಬಿಡಿಸಿ ಪೂಜೆಯನ್ನು ಪ್ರಾರಂಭಿಸಿದರು. ಯಾದವರ್ಯರು
ಚಿತ್ರಿಸಿದ ಅದೇ ರೂಪದಲ್ಲಿ ಭಗವಂತ ಪ್ರಸ್ತುತ ಇಲ್ಲಿ ಸಾಕಾರಗೊಂಡಿದ್ದಾನೆ. ಭಕ್ತರಿಗೆ ದರ್ಶನ ನೀಡಿ ಅವರ ಇಷ್ಟಾರ್ಥಗಳನ್ನು ಈಡೇರಿಸುತ್ತಿದ್ದಾನೆ ಎನ್ನಬಹುದು. ಹಂಗೆ ಅವಕ್ಕೆ ಇಲ್ಲಿ ಬಾಯಣ್ದು ಕೊಟ್ರಂತ ಇದೇವ ಇದಕ್ಕೆ.